ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗಡಿ ಕನ್ನಡ ಸಾಂಸ್ಕೃತಿಕ ಉತ್ಸವಕ್ಕೆ ಚಿಂಚನೀಯ ಅಲ್ಲಮಪ್ರಭು ಸ್ವಾಮೀಜಿ ಡೋಲು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಕನ್ನಡ ನೆಲ ಜಲ ಭಾಷೆ ಸಂರಕ್ಷಣೆ ಮತ್ತು ಸಂವರ್ಧನೆ ಪರವಾಗಿ ಹಲವು ಸರ್ಕಾರಿ ಆದೇಶಗಳು ಜಾರಿಗೊಂಡಿದ್ದರೂ ಅವುಗಳ ಸಂಪೂರ್ಣ ಅನುಷ್ಠಾನ ಸಾಧ್ಯವಾಗಿಲ್ಲ. ಇದರಿಂದಾಗಿ ಕನ್ನಡಕ್ಕೆ ಕುತ್ತು ಎದುರಾಗಿದೆ ಎಂದು ಚಿಂಚನೀಯ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ಮಜಲಟ್ಟಿ ಗ್ರಾಮದ ಕಲ್ಮೇಶ್ವರ ಅಲ್ಲಮಪ್ರಭು ಮಂದಿರದ ಆವರಣದಲ್ಲಿ ಕುಂಟಗೋಳಿಯ ಬಸವೇಶ್ವರ ನಾಟ್ಯ ಸಂಘ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಗಳ ಸಹಯೋಗದಲ್ಲಿ ಗ್ರಾಮದ ಜ್ಞಾನದೀಪ ಸತ್ಸಂಗ ಬಳಗದೊಂದಿಗೆ ಭಾರತ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಹಮ್ಮಿಕೊಂಡಿದ್ದ ಗಡಿ ಕನ್ನಡ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕನ್ನಡ ಶಕ್ತಿ ಕೇಂದ್ರದಲ್ಲೇ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಭಾಷಾ ಸಮಸ್ಯೆ ಇದೆ. ಯಾವುದೇ ಭಾಷೆ ಬಗೆಗೆ ನಮಗೆ ದ್ವೇಷವಿಲ್ಲ, ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆ ದೊರಕಬೇಕು. ಇಲ್ಲಿನ ಗಡಿ ಭಾಗದಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಪಠ್ಯ ಸಂಖ್ಯೆ ಕುಸಿದರೆ ಇಲ್ಲಿನ ಶಿಕ್ಷಕರನ್ನು ಅಂತರ್ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಆದರೆ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆಗಳಿಗೆ ಈ ನಿಯಮ ಅನ್ವಯ ಆಗುತ್ತಿಲ್ಲ. ಇದರ ಕುರಿತು ಸರ್ಕಾರ ಗಂಭೀರ ಚಿಂತನೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳು ಬೆಂಗಳೂರು ಬಿಟ್ಟು ಗಡಿ ಪ್ರದೇಶಗಳಿಗೆ ಬರಬೇಕು. ಆಗ ಕನ್ನಡವನ್ನು ಗಟ್ಟಿಯಾಗಿ ಬೆಳೆಸಲು ಸಾಧ್ಯ. ಕನ್ನಡ ಉತ್ಸವ ಕೇವಲ ಒಂದು ದಿನದ ಜಾತ್ರೆ ಆಗಬಾರದು, ಅದು ಜೀವನದ ಯಾತ್ರೆಯಾಗಬೇಕು ಎಂದು ಅಲ್ಲಮಪ್ರಭು ಮಹಾಸ್ವಾಮೀಜಿ ಆಶಿಸಿದರು. ಯಾಕೆ ಸತ್ಯ ಅಂತಂದ್ರೆ, ಕಾವೇರಿ ನದಿ ಏನೋ ಒಂದು 45 TMC ನೀರಿನ ಡ್ಯಾಮ್ ಅದು. ಆ ಡ್ಯಾಮ್ ಒಂದ್ ಹನಿ ತಮಿಳ್ನಾಡಿಗೆ ಬಿಡ್ತಾರ ರಾತ್ರಿ ರಾತ್ರಿ ಅಂತಂದ್ರೆ, ವಯಸ್ಸಾಗಿರ್ತಕ್ಕಂತ ಮಾದೇಗೌಡರು ಮನ್ಮನೆ ತೀರ್ಕೊಂಡ್ರ ಅವರು, ಜಿ ಮಾದೇಗೌಡ ಆತ ಅದನ್ನ ನಾವು ನೋಡ್ತೀವಿ ಯಾಕೆ ಬಿಡ್ತೀರಿ ಅಂತಕ್ಕಂತ ಒಂದ ಮಾತು ಹೇಳಿದ್ರ ದೇವೇಗೌಡರು ಓಡ್ ಬರ್ತಾರೆ. ನದಿ ನಮ್ದು, ಆ ನದಿ ಜೀವ ನದಿ ಆಗ್ಲಿಲ್ಲ ಕಾರಣ ಏನು ಅಂತಕ್ಕಂತದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಕಾವೇರಿ ಸುತ್ತಮುತ್ತ ಇರ್ತಕ್ಕಂತ ಸಿನಿಮಾ ನಟರು ಜೀವ ನದಿ ಕಾವೇರಿ ಅಂತಕ್ಕಂತ ಹಾಡನ್ನ ಸಿನಿಮಾದಾಗ ಹಾಡಕತ್ರು, ಅದಕ್ಕೆ ಜೀವ ನದಿ ಆಗಿ ಆಯ್ತದ. ನಮ್ಮ ಜನ ಉತ್ತರ ಕರ್ನಾಟಕದ ಜನ ಅಂತ ನಟನೆಗೆ ಬಹಳಷ್ಟು ಮಂದಿ ಹೋಗಿಲ್ಲ, ಅದಕ್ಕ ನಮ್ಮ ನದಿಗಳು ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೀಲಿಲ್ಲ ಅಂತಕ್ಕಂಥದ್ದು. ಬಹುಶಃ ಉತ್ತರ ಕರ್ನಾಟಕದಲ್ಲಿನೆ ಹಿಪ್ಪರಗಿ ಡ್ಯಾಮ್ ಇಡೀ ನಾಡಿನಲ್ಲಿನೆ ಅತ್ಯಂತ ದೊಡ್ಡ ಡ್ಯಾಮ್ ಅದು. ಭಾಷೆಯನ್ನು ದ್ವೇಷ ಮಾಡ್ತಕ್ಕಂಥವ್ರಲ್ಲ, ಎಲ್ಲ ಭಾಷೆಯನ್ನು ಪ್ರೀತಿ ಮಾಡಬೇಕು, ಆದ್ರೆ ನಮ್ಮಪ್ಪ ಕನ್ನಡ ಅಂತಕ್ಕಂತ ಭಾವನಾ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು ಮಾತ್ರ ಸತ್ಯ. ನಿಮ್ ಮನೆಗೆ ಬಾಕ್ಲ ಇರ್ತದ, ಕಿಡಕಿ ಇರ್ತದ, ಬಾಕ್ಲಾನೇ ಕನ್ನಡ, ಕಿಡಕಿನೇ ಬೇರೆ ಭಾಷೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ಬಿಟ್ರೆ ಸಾಧ್ಯ ಆಗ್ತಾ ಇದೆ, ಒಳ್ಳೆ ರೀತಿಯಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಗಡಿ ಭಾಗದಲ್ಲಿ ಕನ್ನಡದ ಬಹಳಷ್ಟು ಬಹಳಷ್ಟು ಸಮಸ್ಯೆಗಳನ್ನ ನೋಡ್ತೇವೆ. ಪ್ರಾಥಮಿಕ ಶಾಲೆ ಬಹುಶಃ ಈ ಅಭಿವೃದ್ಧಿ ಪ್ರಾಧಿಕಾರ, ಆನಂತರ ಕನ್ನಡ ಸಾಹಿತ್ಯ ಪರಿಷತ್, ಆನಂತರ ಇನ್ನೊಂದದ ಮತ್ತೊಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಈ ಮೂರು ಪ್ರಾಧಿಕಾರಗಳು ಏನ್ ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲು ಬೆಂಗಳೂರು ಬಿಟ್ಟು ಕಿತ್ಕೊಂಡು ಗಡಿಗೆ ಬರಬೇಕು ಅಂತ. ಇದು ಬಹಳ ಸತ್ಯವಾಗಿರ್ತಕ್ಕಂತ ಮಾತಿದು. ಅಷ್ಟೆಲ್ಲ ಪ್ರಾಧಿಕಾರ ಇದ್ರು ಸರ್ಕಾರ ಇದ್ರು ಏನಾಗ್ಯದ ಬೆಂಗಳೂರಾಗ ಅಂತಂದ್ರ, ಕನ್ನಡದ ಶಕ್ತಿ ಕೇಂದ್ರ ಅಂತಾರ, ಆ ಶಕ್ತಿ ಕೇಂದ್ರದಾಗನ ಕನ್ನಡಿಗರು ಭಾಷೆ ಅಲ್ಪಸಂಖ್ಯಾತರಾಗತ್ತಾರ ಅಂತಕ್ಕಂಥದ್ದು ಮಾತ್ರ ಬಹಳಷ್ಟು ನೋವು ಪಡ್ತಕ್ಕಂತ ಸಂಗತಿ. ಸಾಹಿತಿ SY ಹಂಜಿ ಅವರು ಉತ್ತರ ಕರ್ನಾಟಕದ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ಮತ್ತು ಕಲೆ, ಸಂಸ್ಕೃತಿ, ಇತಿಹಾಸಗಳ ಕುರಿತು ಸಮಗ್ರ ಅಧ್ಯಯನ ನಡೆಯಬೇಕಾಗಿದೆ. ಕಾವೇರಿ ನದಿಗೆ ಸಿಗುವ ಪ್ರಾಧಾನ್ಯತೆ ಜೀವ ನದಿ ಕೃಷ್ಣಿಗೂ ದೊರಕಬೇಕು. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ದೇಶದಲ್ಲಿ 14 ಭಾಷೆಗಳಿಗೆ ರಾಷ್ಟ್ರಭಾಷೆ ಸ್ಥಾನಮಾನವಿದೆ, ಅದರಲ್ಲಿ ಹಿಂದಿಯೂ ಒಂದು. ಅದು ಮಾತ್ರ ರಾಷ್ಟ್ರಭಾಷೆಯಲ್ಲ,
ಅದು ಬಹುಜನರ ಭಾಷೆ ಮಾತ್ರ ಹಿಂದಿ ರಾಷ್ಟ್ರ ಭಾಷೆಯಾದರೆ ಕನ್ನಡವು ರಾಷ್ಟ್ರ ಭಾಷೆಯೇ ಎಂದು ಪ್ರತಿಪಾದಿಸಿದರು ಕನ್ನಡ ಅಭಿವೃದ್ಧಿಯಾಗಬೇಕು ಅದು ಸಾಹಿತ್ಯಿಕವಾಗಿ ಸಂಗೀತದಿಂದ ಅನೇಕ ಈ ಚಿತ್ರಕಲೆಯಿಂದ ಜೊತೆಗೆ ಶಿಲ್ಪ ಚಿತ್ರ ಇವೆಲ್ಲವುಗಳ ಮುಖಾಂತರವಾಗಿ ಕನ್ನಡವನ್ನ ಹಲವು ನಿಟ್ಟಿನಲ್ಲಿ ನಾವು ಬೆಳೆಸಬೇಕಾಗಿದೆ ಬಂಧುಗಳೇ ನಾನು ಅದರ ಬಗ್ಗೆ ಹೋಗೋದಿಲ್ಲ ಟೀಕೆ ಮಾಡೋದಿಲ್ಲ ಸುಮಾರು 74 ನದಿಗಳು ಉತ್ತರ ಕರ್ನಾಟಕದ ಹರಿದರೂ ಕೂಡ 75 ವರ್ಷಗಳ ನಂತರದಲ್ಲಿಯೂ ಕೂಡ ಇನ್ನು ನೀರಾವರಿ ನಮಗೆ ಬೇಕಾಗಿರತಕ್ಕಂತದ್ದು ಇವತ್ತಿಗೂ ಕೂಡ ಮುಗಿದಿಲ್ಲ ನಮ್ಮ ವೀರ ಮಹಿಳೆ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮರ ಸೈನಿಕರಿಗೂ ಕೂಡ 2000 ಸೈನಿಕರು ಇದ್ದರು ಇವತ್ತು ಉತ್ತರ ಕರ್ನಾಟಕವನ್ನ ಆಡಿರತಕ್ಕಂತ ಗಂಗರು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ಅವರ ಹೆಸರನ್ನು ನಾವು ಮರೆತು ಬಿಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಸಾಹಿತ್ಯವನ್ನು ಅವಲೋಕನ ಮಾಡಬೇಕು ಇತಿಹಾಸವನ್ನು ಅವಲೋಕನ ಮಾಡಬೇಕು ಇತಿಹಾಸವನ್ನು ಓದೋದೇ ಇಲ್ಲ ನಾವು ಅಂತ ರೀತಿ ಒಳಗೆ ಇವತ್ತು ಅನೇಕ ಸಂಪ ನಮ್ಮ ನಾಡಿನ ತುಂಬಾ ಹರಿದು ಬರ್ತಾ ಇದೆ ಅದಕ್ಕೆ ನಾನು ಬಹಳಷ್ಟು ಪ್ರತಿಯೊಂದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಇದೇನು ಗಡಿಗೆ ಸಾಂಸ್ಕೃತಿಕ ಉತ್ಸವದ ಒಳಗೆ ಗಡಿ ಭಾಗದ ಒಳಗೆ ಅಭಿವೃದ್ಧಿ ಆಗಬೇಕಾಯಿತು ಅಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂತ ಚಿಂಚರಿಯ ಪೂಜ್ಯರು ನೂರಾರು ಸಾಹಿತ್ಯಿಕ ಕೃತಿಗಳನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದು ಕೂಡ ಸಾಂಸ್ಕೃತಿಕ ಅಭ್ಯಾಸನ ಅದು ಕೂಡ ಸಾಂಸ್ಕೃತಿಕ ಕೆಲಸನ ಮಜಲಟ್ಟಿಯ ಬಸವಪ್ರಭು ಮಹಾರಾಜರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಸಾಧಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶಾಂತಾ ಚೌಡನ್ನವರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಮೋಜೆ ವಡಗಾಂವದ ಆದಿನಾಥ ಮಹಾರಾಜರು ಸಾವಿತ್ರಿ ಪಾಟೀಲ್ ಪ್ರಕಾಶ್ ಪಾಟೀಲ್ ದಂಪತಿ ಅಪ್ಪಾಸಾಹೇಬ್ ಚಿಮನಿ ಸಿದಗೌಡ ಪಾಟೀಲ್ ಕಲ್ಲಪ್ಪ ಜನವಾಡೆ ಸಂತ್ರಾಮ್ ಕುಂಡ್ರುಕ್ ಧನಪಾಲ್ ಕಮತೆ ವಿಜಯಲಕ್ಷ್ಮಿ ಹಂಜಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಕುಂಟಗೋಳಿಯ ಬಸವೇಶ್ವರ ನಾಟ್ಯ ಸಂಘದ ಅಧ್ಯಕ್ಷ ಮಾರುತಿ ಕಮತೆ ಸ್ವಾಗತಿಸಿದರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಭರತ ಕಲಾಚಂದ್ರ ನಿರೂಪಿಸಿದರು ಯುವ ಕಾರ್ಯಕರ್ತೆ ಸುಜಾತ ಮಗದುಂ ವಂದಿಸಿದರು